Good morning students, welcome to Srinidhi's Messroom. In this class I discuss some problems on rank and nullity theorem. See the problems. The first one is let T from V to W be a linear transformation defined by T of x comma y comma z is equal to x plus y. T of x comma y comma z is equal to x plus y comma x minus y comma 2x plus z. Find the range, null space, rank, nullity and hence verify rank and nullity theorem. ನೋಡಿ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ಗೆ ನೀವು ರೇಂಜ್ನ, ನಲ್ ಸ್ಪೇಸ್ನ, ರ್ಯಾಂಕ್ನ, ನಲ್ಲಿಟಿನ ಇಷ್ಟನ್ನು ಫೈಂಡ್ ಔಟ್ ಮಾಡಿ ರ್ಯಾಂಕ್ ಅಂಡ್ ನಲ್ಲಿಟಿ ಥಿಯರಮ್ನ ವೆರಿಫೈ ಮಾಡಬೇಕು. ಸೊ ಹೇಗೆ, ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗು ನಾವು ಸ್ಟ್ಯಾಂಡರ್ಡ್ ಬೇಸಿಸ್ನ ಫೈಂಡ್ ಔಟ್ ಮಾಡಿ, ಅಂದರೆ ಸ್ಟ್ಯಾಂಡರ್ಡ್ ಬೇಸಿಸ್ನ ಚೂಸ್ ಮಾಡಿ ಅದ್ರ ಬೇಸಿಸ್ ಆಗಿ ಇಟ್ಕೊಂಡು ನಾವಿಲ್ಲಿ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಮೇಜಸ್ ಆಫ್ ದ ಸ್ಟ್ಯಾಂಡರ್ಡ್ ಬೇಸಿಸ್ನ ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಇಮೇಜಸ್ ಆಫ್ ಸ್ಟ್ಯಾಂಡರ್ಡ್ ಬೇಸಿಸ್. ನೋಡಿ ಸ್ಟ್ಯಾಂಡರ್ಡ್ ಬೇಸಿಸ್ ಅಂದ್ರೆ ನಾನು ನಿಮಗೆ ಹೇಳಿದೆ ಇಲ್ಲಿ v ಟು w ಅಂತ ಹೇಳಿದಾರೆ. v ಅಂದ್ರೆ ನೋಡಿ t ಆಫ್ x y z x comma y comma z ಅಂದ್ರೆ ಆರ್ಡರ್ ಟ್ರಿಪ್ಲೆಟ್ ಅಂದ್ರೆ ಸೊ ದಟ್ ಈಸ್ v3 ಆಫ್ Rn. ಹೀಗಿದೆ ಅದು ವೆಕ್ಟರ್ ಸ್ಪೇಸ್ ಅದು v3 ಆಫ್ R ಅಂತ ಹೇಳಿ ಅನ್ಕೊಂಡ್ಬೇಕು, ಯಾಕಂದ್ರೆ ಆರ್ಡರ್ ಟ್ರಿಪ್ಲೆಟ್ ಇರೋದ್ರಿಂದ. ಸೊ ರಿಸಲ್ಟ್ ಇಂಟು ನಮಗೆ ಆರ್ಡರ್ ಟ್ರಿಪ್ಲೆಟ್ ಇದಂದ್ರೆ ಅದು w ಕೂಡ w3 ಆಫ್ R ಅಂತ ಅರ್ಥ ಆ ವೆಕ್ಟರ್ ಸ್ಪೇಸ್. ಓಕೆನಾ, ಸೊ ಇದಕ್ಕೆ ಸ್ಟ್ಯಾಂಡರ್ಡ್ ಬೇಸಿಸ್ v3 ಆಫ್ R ಗೆ ಯಾವ್ಯಾವ್ದು ಅಂದ್ರೆ 1 0 0 0 1 0 ಹಾಗೆ 0 0 1 ಆರ್ ದ ಸ್ಟ್ಯಾಂಡರ್ಡ್ ಬೇಸಿಸ್ ಆಫ್ ವಿ ತ್ರೀ ಆಫ್ ಆರ್. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಆ ಟ್ರಾನ್ಸ್ಫಾರ್ಮೇಶನ್ ಇಂದ ನಮಗೆ ಬರುವಂತ ಇಮೇಜಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಅದು, ಫಸ್ಟ್ ಟಿ ಆಫ್ 1 ಕಾಮಾ 0 ಕಾಮಾ 0. ಸೊ ಅದಕ್ಕಿಂತ ಮುಂಚೆ ಆ ಟ್ರಾನ್ಸ್ಫಾರ್ಮೇಶನ್ ನ ಕನ್ಸಿಡರ್ ಮಾಡೋಣ. ಸೊ ಟಿ ಆಫ್ ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಕಮಾ ಎಕ್ಸ್ ಮೈನಸ್ ವೈ ಕಮಾ 2x plus z. ನೋಡಿ ಇದಕ್ಕೆ t ಆಫ್ 1 ಕಾಮಾ 0 ಕಾಮಾ 0 ಅಂದ್ರೆ x ಪ್ಲಸ್ ಗೆ 1, y ಪ್ಲಸ್ ನಲ್ಲಿ 0, z ಪ್ಲಸ್ ನಲ್ಲಿ 0. ಆಸ್ ಇಟ್ ಈಸ್ ಇದಕ್ಕೂ ಕೂಡ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಪ್ಲಸ್ ಗೆ 1, 1 ಪ್ಲಸ್ 0 ಅಂದ್ರೆ 1 ಕಮಾ 1 ಮೈನಸ್ 0 ಅಂದ್ರೆ 1 ಕಮಾ 2 ಇಂಟು 1 ಅಂದ್ರೆ 1, ಸಾರಿ 2 ಇಂಟು 1 ಅಂದ್ರೆ 2, 2 ಪ್ಲಸ್ 0 ಅಂದ್ರೆ 2 ನೇ ಬರುತ್ತೆ. 1 ಕಾಮಾ 2, ಸಾರಿ 1 ಕಾಮಾ 1 ಕಾಮಾ 2. ನೆಕ್ಸ್ಟ್ t ಆಫ್ 0 ಕಾಮಾ 1 ಕಾಮಾ 0. ನೆಕ್ಸ್ಟ್ ಬೇಸಿಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಪ್ಲಸ್ 1 ಅಂದ್ರೆ 1, 0 ಮೈನಸ್ 1 ಅಂದ್ರೆ ಮೈನಸ್ 1, 0 ಪ್ಲಸ್ 0 ಅಂದ್ರೆ ಟೋಟಲಿ 0 ಆಯ್ತು. ನೆಕ್ಸ್ಟ್ ಟಿ ಆಫ್ 0 ಕಾಮಾ 0 ಕಾಮಾ 1 ಈ ಬೇಸಿಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 0 ಕಾಮಾ 0 ಕಾಮಾ 1 ಅಂತ, ಯಾಕೆ ಅಂದ್ರೆ ಎಕ್ಸ್ 0 ವೈ 0 ಅಂದ್ರೆ ಸೊ ಅವೆರಡು 0 ಆಗುತ್ತೆ. ನಾವು ಕನ್ಸಿಡರ್ ದ ಮ್ಯಾಟ್ರಿಕ್ಸ್. ನೋಡಿ ಇಲ್ಲಿ ಏನ್ ರಿಸಲ್ಟೆಂಟ್ ವೆಕ್ಟರ್ಸ್ ಬಂದಿದೆ ಅದಕ್ಕೆ ನೀವು ಒಂದು ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡಬೇಕು. ನೀವು ಕೇಳ್ಬೋದು ಯಾಕೆ ಸರ್ ಇದನ್ನ ನಾವು ರಿಸಲ್ಟೆಂಟ್ ನ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡಬೇಕು, ಸೊ ಇದನ್ನ ಯಾಕೆ ತಗೊಳ್ಬೇಕು ಅಂತ. ನೋಡಿ ರೀಸನ್ ಇಷ್ಟ, ನಾನಿಲ್ಲಿ ಏನ್ ಮಾಡೋದಕ್ಕೆ ಹೋಗ್ತಾ ಇದೀವಿ, ಏನ್ ಫೈಂಡ್ ಔಟ್ ಮಾಡ್ತಿದೀವಿ ಅಂದ್ರೆ ರ್ಯಾಂಕ್ ಮತ್ತೆ ನಲ್ಲಿಟಿನ ಫೈಂಡ್ ಔಟ್ ಮಾಡ್ತಿದೀವಿ. ರ್ಯಾಂಕ್ ಅಂಡ್ ನಲ್ಲಿಟಿ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ನಮಗೆ ರೇಂಜ್ ಸ್ಪೇಸ್ ಮತ್ತೆ ನಲ್ ಸ್ಪೇಸ್ ಬೇಕು. ರೇಂಜ್ ಸ್ಪೇಸ್ ಮೀನ್ಸ್ ವಾಟ್? ದಟ್ ಈಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ ದ ಇಮೇಜಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್ ಅಂತ ಕರಿತೀವಿ. ಸೊ ಡೊಮೈನ್ ನ ಎಲಿಮೆಂಟ್ಸ್ ಗಳಿಗೆ ಏನ್ ಇಮೇಜಸ್ ಇರುತ್ತೋ ಅದನ್ನ ಆ ಸೆಟ್ ನ ನಾವು ರೇಂಜ್ ಸ್ಪೇಸ್ ಅಂತ ಹೇಳಿ ಕರೆಯೋದು. ಸೊ ಅದಕ್ಕೋಸ್ಕರ ನಾನು ಇಮೇಜಸ್ ನ ಫೈಂಡ್ ಔಟ್ ಮಾಡಿದೆ. ಸೊ ಈಗ ನಾನು ಅದನ್ನ ಏನ್ ಇಮೇಜಸ್ ಬಂತು ಅದಕ್ಕೆ ಒಂದು ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡಿದ್ದೀನಿ. ಈ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಎಲಿಮೆಂಟ್ಸ್ ಇದೆ, ಏನ್ ವೆಕ್ಟರ್ಸ್ ಇದೆ, ಇದನ್ನ ನಾನು ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ನ ಯೂಸ್ ಮಾಡಬೇಕು. ಸೊ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ನ ಯೂಸ್ ಮಾಡಿ ಎಷ್ಟು ನಾನ್ ಜೀರೋ ರೋಸ್ ಬರುತ್ತೋ ಅದು ನನಗೆ ಬೇಸಿಸ್ ಆಫ್ ಆರ್ ಆಫ್ ಟಿ ಆಗಿರುತ್ತೆ ಅಂತ. ಸೊ ದ ನಂಬರ್ ಆಫ್ ನಾನ್ ಜೀರೋ ರೋಸ್ ಆರ್ ದ ಬೇಸಿಸ್ ಆಫ್ ದ ರೇಂಜ್ ಸ್ಪೇಸ್ ಅಂತ. ರೇಂಜ್ ಸ್ಪೇಸ್ಗೆ ಆರ್ ಆಫ್ ಟಿ ಇನ್ ದ ಸೆನ್ಸ್ ರೇಂಜ್ ಸ್ಪೇಸ್ ಅಂತ. ಸೊ ಅದಕ್ಕೆ ಇದು ಬೇಸಿಸ್ ಆಗಿರುತ್ತೆ. ಆ ನಂಬರ್ ಆಫ್ ನಾನ್ ಜೀರೋ ರೋಸ್ ಏನ್ ಬರುತ್ತೋ ಅದು ಡೈಮೆನ್ಷನ್ ಆಫ್ ದ ರೇಂಜ್ ಸ್ಪೇಸ್ ಅಂತ. ಆ ನಾನ್ ಜೀರೋ ರೋಸ್ ನ ವೆಕ್ಟರ್ ಏನ್ ಬರುತ್ತೋ ಅದು ಬೇಸಿಸ್ ಆಫ್ ಆರ್ ಆಫ್ ಟಿ. ಎಷ್ಟು ನಾನ್ ಜೀರೋ ರೋಸ್ ಬರುತ್ತೋ ಅದು ದಟ್ ಈಸ್ ದ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಅಂತ.
so illi r of t anta heladre that is the subset of w so w kuda namge nodi dimension w3 of r anta heli heltiradu andre 3 dimensional vector space an so 3 dimensional vector space andaga namge illi 3 vectors iradrinda 3 vectors idra aa dimension ge ಎರಡು ಈಕ್ವಲ್ ಆಯ್ತು ನಾನು ನಿಮಗೆ ತುಂಬಾ ಹಿಂದೆನೆ ಹೇಳಿದ್ದೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಆ ಡೈಮೆನ್ಷನ್ಸ್ ಏನಿರುತ್ತೆ ತ್ರೀ ಡೈಮೆನ್ಷನ್ ಗಿಂತ ಕಮ್ಮಿ ವೆಕ್ಟರ್ಸ್ ಬರಬೇಕು ಸೊ ಒಂದ್ ವೇಳೆ ಅಷ್ಟೇ ವೆಕ್ಟರ್ಸ್ ಈಕ್ವಲ್ ಆಗಿದ್ರೆ ನಾವು ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡಿ ಆ ಡಿಟರ್ಮಿನೆಂಟ್ ಬೇಸಿಸ್ ಮೇಲೆ ಅದೇನಾದ್ರೂ ನಾಟ್ ಈಕ್ವಲ್ ಟು ಜೀರೋ ಆದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ದೇರ್ ಫೋರ್ ದೀಸ್ ವೆಕ್ಟರ್ಸ್ ಅಂದ್ರೆ ಆ ವೆಕ್ಟರ್ಸ್ ಏನಿರುತ್ತೋ ಅದೇ ಬೇಸಿಸ್ ಆಗಿರುತ್ತೆ ಸೆಟ್ ಆಫ್ ಆಲ್ ವೆಕ್ಟರ್ಸ್ ಅಂತ ಹೇಳಿ ಕನ್ಕ್ಲೂಷನ್ ತಗೋತೀವಿ ಅಂತ ಹೇಳಿದ್ದೆ ಇದಕ್ಕೂ ಕೂಡ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ನ ಯೂಸ್ ಮಾಡಿ ನಾವು ಚೆಕ್ ಮಾಡಬೇಕು ಇನ್ ಕೇಸ್ ಎರಡು ನಾನ್ ಜೀರೋ ರೋಸ್ ಬಂದರೆ ಅದೇ ಬೇಸಿಸ್ನ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳಿ ಹೇಳ್ತೀವಿ ಸೊ ಇಲ್ಲಿ ನಾವು ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ನ ಯೂಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಲಿಮೆಂಟ್ ಬರುತ್ತೆ ಯಾವಾಗ ಇಲ್ಲಿ ಎಲಿಮೆಂಟ್ ಬರುತ್ತೆ ನಮಗೆ ಆಟೋಮೆಟಿಕಲಿ ಜೀರೋ ರೋನ ಫಾರ್ಮೇಷನ್ ಮಾಡೋದಕ್ಕೆ ಆಗದೇ ಇಲ್ಲ ಸೊ ಹಾಗಾಗಿ ದೀಸ್ ತ್ರೀ ಆರ್ ದ ನಾನ್ ಜೀರೋ ರೋಸ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮೂರು ನಾನ್ ಜೀರೋ ರೋಸ್ ಬರ್ತಿದೆ W3 of R ಕೂಡ ಆಗಿರೋದ್ರಿಂದ ಎರಡು ಮ್ಯಾಚ್ ಆಗ್ತಿರೋದ್ರಿಂದ ನಾವು ಇದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಸೊ ನಾನು ಇಲ್ಲೇ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ ಸೊ ಡಿಟರ್ಮಿನೆಂಟ್ ಆಫ್ 1 1 2 1 ಮೈನಸ್ 1 0 0 0 1 ಸೊ ಇದು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ 1 ಇಂಟು ಇಯರ್ ಮೈನಸ್ 1 ಮೈನಸ್ 0 ಮೈನಸ್ 1 ಇಂಟು 1 ಇಂಟು 1 ಅಂದರೆ 1 ಮೈನಸ್ 0 ಪ್ಲಸ್ 2 ಇಂಟು 0 ಮೈನಸ್ 0 ಸೊ ಟೋಟಲಿ ಅಲ್ಟಿಮೇಟ್ಲಿ 1 ಇಂಟು ಮೈನಸ್ 1 ಅಂದ್ರೆ ಮೈನಸ್ 1 ಇಲ್ಲಿ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಈಸ್ ನಾಟ್ ಈಕ್ವಲ್ ಟು 0 ದೇರ್ ಫೋರ್ ನಾನು ಆವಾಗಲೇ ಅದನ್ನ ಆಲ್ಫಾ 1 ಆಲ್ಫಾ 2 ಆಲ್ಫಾ 3 ಅಂದ್ರೆ ಟಿ ಆಫ್ 1 0 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬಂದಿತ್ತು ಫಸ್ಟ್ ವೆಕ್ಟರ್ ಅದನ್ನ ಆಲ್ಫಾ 1 ಹಾಗೆ ಸೆಕೆಂಡ್ ವೆಕ್ಟರ್ ಏನ್ ಬಂದಿತ್ತು ಅದು ಆಲ್ಫಾ 2 0 0 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬಂದಿತ್ತು ಅದನ್ನ ಆಲ್ಫಾ 3 ಅಂತ ಹೇಳಿ ಚೂಸ್ ಮಾಡಬೇಕು ಸೊ ಆ ವೆಕ್ಟರ್ಸ್ ಏನಿದೆ ಇದೆ ಬಂದಿರುವಂತ ರಿಸಲ್ಟೆಂಟ್ ವೆಕ್ಟರ್ಸ್ ಆ ವೆಕ್ಟರ್ಸ್ ಆರ್ ದ ಸೆಟ್ ಆಫ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಯಾಕೆಂದ್ರೆ ನಾಟ್ ಈಕ್ವಲ್ ಟು ಜೀರೋ ಬರ್ತಿದೆಯಲ್ಲ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೊ ಹಾಗಾಗಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಳ್ಬೋದು ಸೊ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ದಸ್ ನಮ್ಗೆ ಇಲ್ಲಿ ಎಷ್ಟು ನಾನ್ ಜೀರೋ ರೋಸ್ ಆಗಿದ್ದು ತ್ರೀ ನಾನ್ ಜೀರೋ ರೋಸ್ ಆಯಿತು ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಈಸ್ ಈಕ್ವಲ್ ಟು ತ್ರೀ ಅಂತ ಒಂದ್ ವೇಳೆ ನಾವು ಇದನ್ನ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ ಯೂಸ್ ಮಾಡಿದಾಗ ಎರಡು ನಾನ್ ಜೀರೋ ರೋಸ್ ಬಂತು ಅಂತ ಇಟ್ಕೊಳ್ಳಿ ಟೂ ನಾನ್ ಜೀರೋ ರೋಸ್ ಬಂದ್ರೆ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಇಸ್ ಈಕ್ವಲ್ ಟು ಟೂ ಅಂತ ಹೇಳಿ ಬರ್ಕೊಳ್ಬೇಕು ಸೊ ನೋಡಿ ನಮಗೆ ರ್ಯಾಂಕ್ ಸಿಕ್ತು ರೇಂಜ್ ನಲ್ ಸ್ಪೇಸ್ ರ್ಯಾಂಕ್ ನಲ್ಲಿಟಿ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಲ್ಲಿ ರ್ಯಾಂಕ್ ನ ಫೈಂಡ್ ಔಟ್ ಮಾಡಿದ್ದಾಯ್ತು ಈಗ ರೇಂಜ್ ನ ಫೈಂಡ್ ಔಟ್ ಮಾಡೋಣ ರೇಂಜ್ ಅಂದ್ರೆ ಏನು ಸೆಟ್ ಆಫ್ ಆಲ್ ಇಮೇಜಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್ ಅನ್ ಸೊ ಹಾಗಾಗಿ ರೇಂಜ್ ನ ಫೈಂಡ್ ಔಟ್ ಮಾಡಬೇಕು ರೇಂಜ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀನಿ ಅಂತ ನೋಡಿ ಫಾರ್ ಆಲ್ಫಾ ಬಿಲಾಂಗ್ಸ್ ಟು ಆರ್ ಆಫ್ ಟಿ ಇದೆ ಆಲ್ಫಾ ಅನ್ನೋ ಒಂದು ವೆಕ್ಟರ್ನ ಆರ್ ಆಫ್ ಟಿ ನಲ್ಲಿ ಇದೆ ಅಂತ ಹೇಳಿ ಚೂಸ್ ಮಾಡ್ತಾ ಇದೆ ಸೊ ಇದನ್ನ ನಾನು ಲೀನಿಯರ್ ಕಾಂಬಿನೇಷನ್ ಆಫ್ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಇಂಟು ಆಲ್ಫಾ ಒನ್ ಪ್ಲಸ್ ಎಕ್ಸ್ ಟು ಇಂಟು ಆಲ್ಫಾ ಟು ಪ್ಲಸ್ ಎಕ್ಸ್ ತ್ರೀ ಇಂಟು ಆಲ್ಫಾ ತ್ರೀ ಈ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಏನು ಸರ್ ಅಂದ್ರೆ ಸಿ ಒನ್ ಸಿ ಟು ಸಿ ತ್ರೀ ಬದಲು ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಅಂತ ಬರ್ತಿದ್ದೆ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಅಂದ್ರೆ ಸ್ಕೇಲಾರ್ಸ್ ಅಂತ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ನಲ್ಲಿ ಇರುವಂತ ರಿಯಲ್ ಎಲಿಮೆಂಟ್ಸ್ ಅಂತ ಸೊ ಅದು ಕೂಡ ರಿಯಲ್ ನಂಬರ್ ಸಿ ಒನ್ ಸಿ ಟು ಸಿ ತ್ರೀ ಬದಲು ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಅಂತ ಬರಿತಾ ಇದ್ದೀನಿ ಎಕ್ಸ್ ಒನ್ ಇಂಟು ಆಲ್ಫಾ ಒನ್ ಅಂದ್ರೆ ಇದು ಫಸ್ಟ್ ರೋ ನಲ್ಲಿ ಏನಿದೆ ಅದು ವೆಕ್ಟರ್ ಅದೇನೆ ಒನ್ ಕಾಮ ಒನ್ ಕಾಮ ಟು ಒನ್ ಪ್ಲಸ್ ಎಕ್ಸ್ ಟು ಇಂಟು ಒನ್ ಕಾಮ ಮೈನಸ್ ಒನ್ ಕಾಮ ಜೀರೋ ಪ್ಲಸ್ ಎಕ್ಸ್ ತ್ರೀ ಇಂಟು ಜೀರೋ ಕಾಮ ಜೀರೋ ಕಾಮ ಒನ್ ಯಾಕೆ ಈ ಥರ ಬರಿತಾ ಇದ್ದೀನಿ ಅಂದ್ರೆ ರೇಂಜ್ ಸ್ಪೇಸ್ ನಲ್ಲಿ ವೆಕ್ಟರು ಹೇಗಿರುತ್ತೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತ ಕಂಡುಹಿಡಿಬೇಕು ಅದಕ್ಕೋಸ್ಕರ ಅದನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಎಕ್ಸ್ ಒನ್ ಇಂಟು ಒನ್ ಅಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅದು ಜೀರೋ ಹೋಗುತ್ತೆ ಕಮ ಎಕ್ಸ್ ಒನ್ ಇಂಟು ಒನ್ ಅಂದ್ರೆ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಪ್ಲಸ್ ಜೀರೋ ಅಂದ್ರೆ ದಟ್ ಈಸ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಕಮ ಟೂ ಎಕ್ಸ್ ಒನ್ ಎಕ್ಸ್ ಟು ಇಂಟು ಜೀರೋ ಈಸ್ ಜೀರೋ ಪ್ಲಸ್ ಎಕ್ಸ್ ತ್ರೀ ಸೊ ನೋಡಿ ಇದು ಹೇಗೆ ಬಂದಿದೆ ಅಂತ ವೆಕ್ಟರ್ ಈ ವೆಕ್ಟರನ್ನೆ ನಮಗೆ ರೇಂಜ್ ಸ್ಪೇಸ್ ನಲ್ಲಿ ಬರುವಂತದ್ದು ಅಂದ್ರೆ ರೇಂಜ್ ಸ್ಪೇಸ್ ನಲ್ಲಿ ಬರುವಂತ ವೆಕ್ಟರ್ಸ್ ಎಲ್ಲ ಇದೇ ಫಾರ್ಮೆಟ್ ಅಲ್ಲಿ ಇರುತ್ತೆ ಸೊ ನೀವು ರಿಯಲ್ ನಂಬರ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಏನೇನು ವೆಕ್ಟರ್ಸ್ ಬರುತ್ತೋ ಫಾರ್ ಆಲ್
this x1, x2, x3 belongs to R. R is nothing but a real number. So, a real number na substitute maadada hodre yenen vectors barutho, those vectors are the images of the elements of V anta heli artha. So, iduna simple age naavu ishtu find out maadadru badlu direct aagi bekaru illi nodi x, y, z badlu x1, x ಬದಲು x1, y ಬದಲು x2, z ಬದಲು x3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅದೇ ಬರುತ್ತೆ. ನಾವು ಸ್ಟ್ಯಾಂಡರ್ಡ್ ಬೇಸಿಸ್ ತಗೊಂಡು ಸಾಲ್ವ್ ಮಾಡೋದ್ರಿಂದ ನಮಗೆ ಅದೇ ವೆಕ್ಟರ್ಸೇ ಬರುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಬಟ್ ಈ ಫಾರ್ಮೆಟು ಕೂಡ ಗೊತ್ತಿರಲಿ ಅಂತ ನಾನು ನಿಮಗೆ ಹೇಳಿದ್ದೀನಿ ಹೇಗೆ ರೇಂಜ್ ಸ್ಪೇಸ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ. ನೋಡಿ, ರೇಂಜ್ ಸ್ಪೇಸ್ ಆಯಿತು, ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಸಿಕ್ತು, ಅಂದರೆ ರ್ಯಾಂಕ್ ಸಿಕ್ತು. ಈಗ ನಲ್ ಸ್ಪೇಸ್ನ ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ n of t n. ಸೊ ಅಂದರೆ ನಲ್ ಸ್ಪೇಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಲ್ ಸ್ಪೇಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ನಲ್ ಸ್ಪೇಸ್ ಅಂದರೆ ಏನು ಹೇಳಿ, ದ ವೆಕ್ಟರ್ಸ್ ದಟ್ ಮೀನ್ಸ್ ದ ಎಲಿಮೆಂಟ್ಸ್ ಆಫ್ ವಿ ವಿಚ್ ಆರ್ ಮ್ಯಾಪ್ ಟು ದ ಝೀರೋ ಎಲಿಮೆಂಟ್ ಆಫ್ ಕೋಡೊಮೈನ್ ಅಂದರೆ ಡಬ್ಲ್ಯೂ ಒಂದು. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝಡ್ ಇಸ್ ಈಕ್ವಲ್ ಟು ಝೀರೋ ಕಾಮ ಝೀರೋ ಕಾಮ ಝೀರೋ. ಯಾವ ವೆಕ್ಟರು ಝೀರೋ ವೆಕ್ಟರ್ ಆಫ್ ಡಬ್ಲ್ಯೂಗೆ ಮ್ಯಾಪ್ ಆಗಿರುತ್ತೋ ಅದನ್ನೇ ನಾವು ನಲ್ ಸ್ಪೇಸ್ ಅಂತ ಹೇಳಿ ಕರೆಯೋದು. ಈಗ ಇದನ್ನು ಹೇಗೆ ಬರೀತೀನಿ? ಸೊ ಟಿ ಆಫ್ ಎಕ್ಸ್ ವೈ ಝೆಡ್ ಅಂದರೆ ಅವರೇ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಕಮ ಎಕ್ಸ್ ಮೈನಸ್ ವೈ ಕಮ ಟು ಎಕ್ಸ್ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಝೀರೋ ಕಾಮ ಝೀರೋ ಕಾಮ ಝೀರೋ. ಸೊ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಈಕ್ವೇಟ್ ಮಾಡಿದ್ರೆ ದಟ್ ಗಿವ್ಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝೀರೋ ಕಮ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಕಮ ಟೂ ಎಕ್ಸ್ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಝೀರೋ. ಇದರಲ್ಲಿ ನಾವು ಎಕ್ಸ್ ವೈ ಝಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಹೇಗೆ ಬರುತ್ತೆ. ಎಕ್ಸ್ ವೈ ಝಡ್ ವ್ಯಾಲ್ಯೂಸ್ ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝೀರೋ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಅವೆರಡನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕಲಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ವೈ ಇಸ್ ಈಕ್ವಲ್ ಟು ಝೀರೋ ಬರುತ್ತೆ. ಎಕ್ಸ್ ಝೀರೋ ಆಯಿತು ಅಂದರೆ ಸೊ ಝಡ್ ಈಸ್ ಆಲ್ಸೋ ಈಕ್ವಲ್ ಟು ಝೀರೋ. ದೇರ್ಫೋರ್ ನಲ್ ಸ್ಪೇಸ್ನಲ್ಲಿ ಬರುವಂಥ ವೆಕ್ಟರ್ ಯಾವುದು ಅಂದರೆ ಅದು ಝೀರೋ ವೆಕ್ಟರ್ ಮಾತ್ರ. ಎಕ್ಸ್ ಝೀರೋ ಆಗಿದೆ, ವೈ ಝೀರೋ ಆಗಿದೆ, ಝಡ್ ಝೀರೋ ಆಗಿದೆ. ಸರ್, ಬೇರೆ ಏನಾದ್ರು ನಂಬರ್ ಬಂದರೆ ಅದು ಏನು ನಂಬರ್ ಬರುತ್ತೋ ಅದನ್ನು ಬರಿಬೇಕಲ್ಲಿ. ಸೊ ನಮ್ಗೆ ಈಗ ನಲ್ ಸ್ಪೇಸ್ನಲ್ಲಿ ಎಷ್ಟು ವೆಕ್ಟರ್ ಇದೆ ಅಂದರೆ ಡೈಮೆನ್ಷನ್ ಹೇಳಬೇಕು. ಡೈಮೆನ್ಷನ್ ಆಫ್ ಎನ್ ಆಫ್ ಟಿ ಏನು ಅಂದರೆ ದಟ್ ಈಸ್ ನಥಿಂಗ್ ಬಟ್ ಝೀರೋ. ಬಿಕಾಸ್ ದ ನಲ್ ಸ್ಪೇಸ್ ಕಂಟೈನ್ಸ್ ದ ಝೀರೋ ಎಲಿಮೆಂಟ್ ಓನ್ಲಿ, ಅಂದರೆ ಝೀರೋ ವೆಕ್ಟರ್ ಮಾತ್ರ ಇರೋದ್ರಿಂದ ಡೈಮೆನ್ಷನ್ ನಮಗೆ ಝೀರೋ ಆಗುತ್ತೆ. ನಾನು ಹೇಳಿದೆ ನಿಮಗೆ ನಾನ್ ಝೀರೋ ವೆಕ್ಟರ್ ಯಾವುದಾದ್ರೂ ಬಂದರೆ, ನಲ್ ಸ್ಪೇಸ್ನಲ್ಲಿ ನಾನ್ ಝೀರೋ ವೆಕ್ಟರ್ ಯಾವುದಾದ್ರೂ ಬಂದರೆ ಆಗ ಅದನ್ನು ಡೈಮೆನ್ಷನ್ನ ಒನ್ ಅಂತನೋ ಟೂ ಅಂತನೋ ಕೌಂಟ್ ಮಾಡ್ತೀವಿ. ಒಂದು ನಾನ್ ಝೀರೋ ವೆಕ್ಟರ್ ಇದ್ರೆ ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಈಸ್ ಒನ್ ಅಂತ. ಟೂ ನಾನ್ ಝೀರೋ ವೆಕ್ಟರ್ಸ್ ಬಂದರೆ ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಈಸ್ ಟೂ ಅಂತ ಹೇಳಿ ಅರ್ಥ. ಎಷ್ಟು ನಾನ್ ಝೀರೋ ವೆಕ್ಟರ್ಸ್ ಬರುತ್ತೋ ಅಷ್ಟು ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಆಗಿರುತ್ತೆ. ಇದು ನಲ್ ಸ್ಪೇಸ್, ಇದು ಡೈಮೆನ್ಷನ್ ಆಫ್ ನಲ್ ಸ್ಪೇಸು ಝೀರೋ. ಸೊ ನೋಡಿ, ಡೈಮೆನ್ಷನ್ ಆಫ್ ಕನ್ಸಿಡರ್, ಈಗ ರ್ಯಾಂಕ್ ಅಂಡ್ ನಲಿಟಿ ಥಿಯರಮ್ನ ವೆರಿಫೈ ಮಾಡಕ್ಕೆ ಹೇಳಿದ್ದಾರೆ. ಸೊ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಪ್ಲಸ್ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ ಏನು ಬರುತ್ತೆ ಅಂತ. ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಫೈಂಡ್ ಔಟ್ ಮಾಡಿದ್ವಿ, ತ್ರೀ ಪ್ಲಸ್ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ ಬಂದು ಝೀರೋ. ಸೊ ಅದು ನಮ್ಗೆ ಏನಕ್ಕೆ ಈಕ್ವಲ್ ಆಗಬೇಕು? ಡೈಮೆನ್ಷನ್ ಆಫ್ ವೆಕ್ಟರ್ ಸ್ಪೇಸ್ಗೆ ಈಕ್ವಲ್ ಆಗಬೇಕು. ಸೊ ದಿಸ್ ಈಸ್ ತ್ರೀ ಪ್ಲಸ್ ಝೀರೋ ದಟ್ ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ವಿ. ಸೊ ತ್ರೀ ಡೈಮೆನ್ಷನ್ ಆಫ್ ವಿ ಅಂದರೆ ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು ತ್ರೀನೇ ಆಗಿರೋದ್ರಿಂದ ನೋಡಿ, ನಮಗೆ ಆರ್ಡರ್ ಟ್ರಿಪ್ಲೆಟ್ ಇರೋದು. ಸೊ ಹಾಗಾಗಿ ಡೈಮೆನ್ಷನ್ ಆಫ್ ವಿ ಅಂದರೆ ಡೊಮೈನ್ ಡೈಮೆನ್ಷನ್ ಏನು ಅಂದರೆ ಅದು ತ್ರೀನೇ. ಸೊ ರ್ಯಾಂಕ್ ಅಂಡ್ ನಲಿಟಿ ಥಿಯರಮ್ ಈಸ್ ವೆರಿಫೈಡ್, ಹೆನ್ಸ್ ದ ಥಿಯರಮ್ ಅಂದರೆ ಹೆನ್ಸ್ ದ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ. ಅದೇ ಥರ ಸೆಕೆಂಡ್ ಒನ್ ನೋಡಿ, ಅದನ್ನು ಹೇಗೆ ಸಾಲ್ವ್ ಮಾಡೋದನ್ನು. ಸೊ ಆ್ಯಸ್ ಯೂಶುವಲ್ ವಿ ಹ್ಯಾವ್ ಟು ಫೈಂಡ್ ದ ಎಲಿಮೆಂಟ್ಸ್ ಆಫ್ ಇಮೇಜಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳಬೇಕು. ಸೊ ಅದಾದಮೇಲೆ ಟಿ ಆಫ್ ಸ್ಟ್ಯಾಂಡರ್ಡ್ ಬೇಸಿಸ್ನೇ ಕನ್ಸಿಡರ್ ಮಾಡಬೇಕು ಇದರಲ್ಲಿ.
ಸೊ ಸ್ಟ್ಯಾಂಡರ್ಡ್ ಬೇಸಿಸ್ನ ಯೂಸ್ ಮಾಡಿನೇ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಬೇಸಿಸ್ ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ ವಿ ತ್ರೀ ಆಫ್ ಆರ್ ಟು ವಿ ಟು ಆಫ್ ಆರ್ ಅನ್ನ. ವಿ ತ್ರೀ ಆಫ್ ಆರ್ ನಲ್ಲಿ ಸ್ಟ್ಯಾಂಡರ್ಡ್ ಬೇಸಿಸ್ ಯಾವುದು ಅಂದರೆ 100. ಸೊ ಅದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಶನ್ಗೆ, ಸೊ ನೀವು ಟ್ರಾನ್ಸ್ಫಾರ್ಮೇಶನ್ ಬರೆದು ಸಾಲ್ವ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, 0 - 1 ಅಂದರೆ ದಟ್ ಈಸ್ -1, 0 - 0 ಅಂದರೆ 0. ನೆಕ್ಸ್ಟು ಟಿ ಆಫ್ 0, 1, 0 ಇಸ್ ಈಕ್ವಲ್ ಟು, ಸೊ ಎಕ್ಸ್ 0 ಇದೆ, ವೈ 1 ಇದೆ, ಸೊ ಹಾಗಾಗಿ 1, ವೈ 0 ಇದೆ, ಸಾರಿ ವೈ 1 ಇದೆ, ಝಡ್ 0 ಇದೆ, ಸೊ ಹಾಗಾಗಿ 1. ನೆಕ್ಸ್ಟು ಟಿ ಆಫ್ 0, 0, 1, ಸೊ 2 0 ಇರೋದ್ರಿಂದ ಫಸ್ಟ್ 1 0 ಆಯಿತು, ಸೆಕೆಂಡ್ 1 ಅಲ್ಲಿ ನಮಗೆ -1 ಬಂತು. ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು -1, 0, 1, 1, 0, -1. ನೋಡಿ ಇದು ಬಂದಿರೋಂಥದ್ದು, ಇದು ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಲ್ವಾ, 1, 0, 0, 0, 1, 0, 0, 0, 1 ಅಂತ. ಆರ್ ದ ಎಲಿಮೆಂಟ್ಸ್ ಆಫ್ ವಿ ತ್ರೀ ಆಫ್ ಆರ್, ಅದು ವಿ ತ್ರೀ ಆಫ್ ಆರ್ನಲ್ಲಿರುವಂಥ ಎಲಿಮೆಂಟ್ಸ್ಗಳು. ಬರುವಂಥ ರಿಸಲ್ಟೆಂಟು ವಿ ಟು ಆಫ್ ಆರ್. ಇವಾಗ ಇದನ್ನು ನಾವು ಆ್ಯಕ್ಚುಲಿ ದಿಸ್ ಇಸ್ ದ ಬೇಸಿಸ್ ಆಫ್ ಆರ್ ಆಫ್ ಟಿ ಅಂತ ಹೇಳಬೇಕು ಅಂತ, ಬಟ್ ಆರ್ ಆಫ್ ಟಿ ಇಸ್ ಎ ಸಬ್ಸೆಟ್ ಆಫ್ ವಿ ಟು ಆಫ್ ಆರ್. ಸೊ ಇಲ್ಲಿ ವಿ ಟು ಆಫ್ ಆರ್ ಅಂದರೆ ನೋಡಿ 2-dimensional, ಬಟ್ ಇಲ್ಲಿ ಎಷ್ಟು ವೆಕ್ಟರ್ಸ್ ಇದೆ, 3 vectors ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸೊ ನೋಡಿ ಇದು ಹೇಗೆ ನಾವು 0 ಮಾಡ್ಕೋತೀವಿ, ಹೇಗೆ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ನ ಯೂಸ್ ಮಾಡ್ತೀವಿ. ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ ಪ್ರಕಾರ ಫಸ್ಟ್ ಎಲಿಮೆಂಟ್ ನಮಗೆ 1 ಇರಬೇಕು. ಸೊ ಹಾಗಾಗಿ ಆರ್ 1 ಇಂಪ್ಲೈಸ್ -(R1)) ಅಂದರೆ ಒಂದು ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊತೀನಿ, ಆಗ ಅದು 1 - 0 ಅಂದರೆ 0. ಇದು 1, 1, 0, -1 ಹಾಗೆ ಇರುತ್ತೆ. ಸೆಕೆಂಡ್ ರೋ ಮತ್ತು ಥರ್ಡ್ ರೋನ ಹಾಗೆ ಉಳಿಸ್ಕೋತೀನಿ. ಈಗ ಸೆಕೆಂಡ್ ರೋಗೆ ಆಪ್ರೇಷನ್ ಮಾಡಿದ್ರೆ R2 - R1 ಅಂತ, ಇದನ್ನು 0 ಮಾಡ್ಕೊತ ಇದ್ದೀನಿ. ಸೊ ಆವಾಗ ಎ ಇಸ್ ಈಕ್ವಲ್ ಟು 1, 0, 1 - 1 ಅಂದರೆ 0, 1, 0, -1 ಥರ್ಡ್ ರೋ ಹಾಗೆ ಉಳಿಸ್ಕೊಳ್ತೀನಿ ಅಂದರೆ ಹಾಗೆ ಇರುತ್ತೆ ಕೂಡ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂದ್ರೆ R3 ಆಪರೇಷನ್. ಸೊ R3 ಇಂಪ್ಲೈಸ್ R3 + R2, ಆಗ ನಿಮಗೆ A = 1, 0, 0, 1, 0, -1 + 1 = 0. ನೋಡಿ ನಮಗೆ 2 non-zero rows ಬಂದು, ಸೊ ವಿ ಹ್ಯಾವ್ 2 non-zero rows ಹಿಯರ್. ದೇರ್ ಆರ್ 2 non-zero rows, therefore dimension of R of T is equal to 2. So dimension of R of T ನಮಗೆ 2 ಬಂತು. ಇನ್ನು ನೆಕ್ಸ್ಟ್ ರೇಂಜ್ ಸ್ಪೇಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜ್ ಸ್ಪೇಸ್ ಫೈಂಡ್ ಔಟ್ ಮಾಡೋದು ನಿಮ್ಗೆ ಆವಾಗಲೇ ಹೇಳ್ಕೊಟ್ಟೆ, ಬಟ್ ಡೈರೆಕ್ಟಾಗಿ ಬೇಕಾದ್ರೂ ಬರಿಬೋದು ಹೇಗೆ. ಸೊ ನೋಡಿ x1 x2 ಅಂದ್ಕೊಳ್ಳಿ, ವೈ ಇರೋ ಜಾಗದಲ್ಲಿ x2, ಎಕ್ಸ್ ಇರೋ ಜಾಗದಲ್ಲಿ x1 ಬರೆದು, ಝಡ್ ಇರೋ ಜಾಗದಲ್ಲಿ x3 ಬರಿಬೇಕು. ಸೊ ಆವಾಗ ಏನಾಗುತ್ತೆ, ಇದು x2 - x1, y - x2 - x3 such that x1 x2 x3 belongs to Rn, ಅಂದರೆ ರಿಯಲ್ ನಂಬರ್. ಸೊ ದಟ್ ಈಸ್ ದ ರೇಂಜ್ ಸ್ಪೇಸ್. ನೋಡಿ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಫೈಂಡ್ ಔಟ್ ಮಾಡಿದ್ದಾಯ್ತು, ರೇಂಜ್ ಸ್ಪೇಸ್ ಫೈಂಡ್ ಔಟ್ ಮಾಡಿದ್ದಾಯ್ತು, ಇನ್ನು ನಲ್ ಸ್ಪೇಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ನಲ್ ಸ್ಪೇಸ್. ಸೊ ಅದಕ್ಕೆ ಕನ್ಸಿಡರ್ ಟಿ ಆಫ್ x, y, z = 0, ರಿಸಲ್ಟೆಂಟ್ ನೋಡಿ ವಿ ಟು ಆಫ್ ಆರ್ ಆಗಿರೋದ್ರಿಂದ 0, 0 ಅಂತ ಮಾತ್ರ ಬರ್ಕೊಳ್ಬೇಕು. ಯಾಕೆಂದರೆ ರಿಸಲ್ಟೆಂಟ್ ಅಂದರೆ ನೆಕ್ಸ್ಟ್ ಕೋಡಮೈನ್ ಇರೋದು ವಿ ಟು ಆಫ್ ಆರ್ ಅಂದರೆ ಆರ್ಡರ್ಡ್ ಪೇರ್ಸ್ನ ಬರೀಬೇಕು. ಸೊ ಹಾಗಾಗಿ ಆರ್ಡರ್ಡ್ ಪೇರ್ನ ಬರ್ಕೊತ ಇದ್ದೀನಿ. ಟಿ ಆಫ್ xyz ಅಂದರೆ y - x, y - z ಅಂತ. ಸೊ ದಟ್ ಈಸ್ ಈಕ್ವಲ್ ಟು 0, 0. ಈಕ್ವೇಟ್ ಮಾಡಿದ್ರೆ y - x = 0, y - z = 0. ಸೊ y = x, y = z ಅಂತ.
ಸೊ ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಝಡ್ ಅಂತ ಮೂರು ಈಕ್ವಲ್ ಆಗಿದೆ ಅಂದರೆ ಎಕ್ಸ್ ವೈ ಝಡ್ ಮೂರು ಈಕ್ವಲ್ ಆಗಿದೆ ಸೊ ಮೂರು ಈಕ್ವಲ್ ಆಗಿದೆ ಅಂದರೆ ನಾವಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ನ ತಗೊಂಡ್ಬೋದು ಅಂತ ಎ ಕಾಮ ಅಂದರೆ ಎ ಅಂತ ಹೇಳಿ ಬರಿತಾ ಇದ್ದೀನಿ ಎ ಅಂದರೆ ಏನು ಸರ್ ಅಂದರೆ ಎನಿಥಿಂಗ್ ಅಂತ ಏನು ಬೇಕಾದ್ರೂ ಆಗಿರ್ಬೋದು ಅದು ರಿಯಲ್ ನಂಬರ್ ಆಗಿರುತ್ತೆ ಅಂತ ಎನಿ ರಿಯಲ್ ನಂಬರ್ ಅಂತ ಅರ್ಥ ಎ ಈಸ್ ನಥಿಂಗ್ ಬಟ್ ಎನಿ ರಿಯಲ್ ನಂಬರ್ ಅಂತ ಸೊ ಆ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಇಸ್ ಈಕ್ವಲ್ ಟು ಎ ಝಡ್ ಇಸ್ ಈಕ್ವಲ್ ಟು ಎನ್ ಎನಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಲ್ವಾ ಹಾಗೆ ಮೂರು ಈಕ್ವಲ್ ಆಗಿದೆ ಅಂದರೆ ಮೂರು ಎಂಥದಾರ ಆಗಿರ್ಬೋದು ಅಂತ ಸೊ ಇನ್ ಪರ್ಟಿಕ್ಯುಲರ್ ನಾವು ಎ ಇಸ್ ಈಕ್ವಲ್ ಟು ಒನ್ ತಗೊಂಡ್ರೆ ಇನ್ ಪರ್ಟಿಕ್ಯುಲರ್ ಅಥವಾ ನಾವು ಬೇಸಿಸ್ನ ಹೇಳೋದಾದರೆ ಯಾಕೆಂದ್ರೆ ನಲ್ ಸ್ಪೇಸ್ಗೆ ನಾವು ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಹೇಳಬೇಕು ಅಂದರೆ ಬೇಸಿಸ್ನಲ್ಲಿ ಎಷ್ಟು ವೆಕ್ಟರ್ ಬರುತ್ತೆ ಅಂತ ಹೇಳಬೇಕು ಸೊ ಆವಾಗ ನಾನು ಪರ್ಟಿಕ್ಯುಲರ್ ಆಗಿ ಎ ಇಸ್ ಈಕ್ವಲ್ ಟು ಒನ್ ಅಂತ ಹೇಳಿ ತಗೊಂಡ್ರೆ ಅವಾಗ ಒನ್ ಕಾಮ ಒನ್ ಕಾಮ ಒನ್ ಆಗುತ್ತೆ ಸೊ ಒಂದು ನಾನ್ ಜೀರೋ ವೆಕ್ಟರ್ ಬರ್ತಿದೆ ಅಂದರೆ ಎನ್ ಆಫ್ ಟಿ ಇಸ್ ಈಕ್ವಲ್ ಟು ಒನ್ ಅಂತ ಅಂದರೆ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ ಇಸ್ ಈಕ್ವಲ್ ಟು ಒನ್ ಅಂತ ಯಾಕೆ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ ಇಸ್ ಈಕ್ವಲ್ ಟು ಒನ್ ಆಗುತ್ತೆ ಅಂದರೆ ಒಂದು ನಾನ್ ಜೀರೋ ವೆಕ್ಟರ್ ಬರ್ತಿದೆ ಹಾಗಾಗಿ ಡೈಮೆನ್ಷನ್ ನಮಗೆ ಒನ್ ಆಯಿತು ನೋಡಿ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಟೂ ಇದೆ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ ಒನ್ ಇದೆ ಟೂ ಪ್ಲಸ್ ಒನ್ ಅಂದರೆ ತ್ರೀ ದಟ್ ಈಸ್ ದ ಡೈಮೆನ್ಷನ್ ಆಫ್ ದ ಡೊಮೈನ್ ಹಿಯರ್ ದ ಡೈಮೆನ್ಷನ್ ಆಫ್ ವಿ ತ್ರೀ ಆಫ್ ಆರ್ ಈಸ್ ತ್ರೀ ಸೊ ಹಾಗಾಗಿ ಡೈಮೆನ್ಷನ್ ಅಂದರೆ ರ್ಯಾಂಕ್ ಟೂ ಇದೆ ನಲ್ಲಿಟಿ ಒನ್ ಇದೆ ಟೂ ಪ್ಲಸ್ ಒನ್ ಅಂದರೆ ತ್ರೀ ಆಗುತ್ತೆ ಸೊ ಲಾಸ್ಟಿಗೆ ಅದನ್ನು ನೀವು ಕನ್ಕ್ಲೂಡ್ ಮಾಡಬೇಕು ಸೊ ಅದೇ ಥರ ಆ್ಯಸ್ ಯೂಶ್ವಲ್ ಥರ್ಡ್ ಒನ್ ಕೂಡ ಬಟ್ ಅವರೇ ನಮಗೆ ಟ್ರಾನ್ಸ್ಫಾರ್ಮೇಷನಲ್ಲಿ ಏನು ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಇದನ್ನು ಮ್ಯಾಟ್ರಿಕ್ಸ್ನಲ್ಲಿ ಬರೀಬೇಕು ಇವು ಮೂರು ವೆಕ್ಟರ್ಸ್ನ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ನ ಯೂಸ್ ಮಾಡಬೇಕು ಸೊ ವಿ ತ್ರೀ ಆಫ್ ಆರ್ ಟು ವಿ ಫೋರ್ ಆಫ್ ಆರ್ ಆಗಿರೋದ್ರಿಂದ ಫಸ್ಟು ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ನ ಯೂಸ್ ಮಾಡ್ಕೊಂಡು ಜೀರೋ ಮಾಡ್ಕೊಳಕ್ಕಾಗತ್ತಾ ವೆಕ್ಟರ್ನ ಅಂತ ಚೆಕ್ ಮಾಡಬೇಕು ಸೊ ಇದನ್ನು ಡಿಟರ್ಮಿನೆಂಟ್ ಚೆಕ್ ಮಾಡೋದಕ್ಕೆ ಬರಲ್ಲ ಯಾಕೆಂದರೆ ಇದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ನಲ್ಲಿ ಬರಲ್ಲ ಹಾಗಾಗಿ ಡಿಟರ್ಮಿನೆಂಟ್ ಚೆಕ್ ಮಾಡೋದಕ್ಕೆ ಬರಲ್ಲ ಹಾಗೆ ವೆರಿಫಿಕೇಷನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿ ನೋಡಿ ನೆಕ್ಸ್ಟ್ ರ್ಯಾಂಕ್ ಅಂಡ್ ನಲಿಟಿ ಫೈಂಡ್ ಔಟ್ ಮಾಡಿ ನಲ್ ಸ್ಪೇಸ್ನ ಫೈಂಡ್ ಔಟ್ ಮಾಡಿ ಇದೇ ಥರ ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅವನ್ನ ಸಾಲ್ವ್ ಮಾಡ್ಕೊಳ್ಳಿ ಇದು ನಾನು ನಿಮಗೆ ಒಂದಷ್ಟು ಗೈಡೆನ್ಸ್ ಅಂದರೆ ಐಡಿಯಾಸ್ ಹೇಳ್ತಿರೋದು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಸೊ ಇದೇ ಟೈಪ್ ಇರೋವಂಥ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ಇದಿಷ್ಟು ಕೂಡ ನಿಮ್ಮ ಲೀನಿಯರ್ ಆಲ್ಜಿಬ್ರ ಚಾಪ್ಟರ್ ಇದು ಐ ಥಿಂಕ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಪಾಠ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಸೊ ಇಷ್ಟು ಚಾಪ್ಟರ್ಸ್ನ ನೀವು ವಾಚ್ ಮಾಡಿರೋದಕ್ಕೆ ಕೇಳಿ ತಿಳ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಇಲ್ಲಿಗೆ ಇದಿಷ್ಟು ಸಿಲೆಬಸ್ ನಿಮ್ಮದು ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು